ತಂದೆ ಆದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೌಟ್ ಪರ್ಮಿಷನ್ ಆಫ್ ದಿ ಲೀಗಲ್ ಹೇರ್ಸ್ ಅಂದರೆ ಮಕ್ಕಳು ಆಸ್ತಿ ಮಾಡ್ತಾರೆ. ಯಾವ ಆಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎರಡು ಟೈಪ್ ಆಸ್ತಿ ಇರ್ತದೆ, ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ. ಮಾಡಿದ್ರೆ ಏನು ಮಾಡಬೇಕಂತ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಡ್ವೊಕೇಟ್ ಎಸ್ ಎನ್ ಖಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಎಸ್ ಎನ್ ಖಾನ್. ಸೊ ವಿಡಿಯೋ ಚಾಲೂ ಮಾಡೋಣ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ತಂದೆ ಮಾರಿದರೆ ನೀವು ಎಷ್ಟು ದಿನದಲ್ಲಿ ಕೇಸ್ ಹಾಕಬಹುದು, ಇಲ್ಲಾಗಿದ್ರೆ ದಾವೆ ಹೂಡಬಹುದು ಅಗೇನ್ಸ್ಟ್ ದಿ ಯುವರ್ ಫಾದರ್. ಯಾರ್ದು ಫಾದರ್ ಯಾರು ಇರ್ತಾರೆ ಅವ್ರ ಅಗೇನ್ಸ್ಟ್ ನಮ್ಮದು ಪರ್ಮಿಷನ್ ಇಲ್ಲದೆ ಅವರು ಮಾರಿದ್ದಾರೆ ಅಂತ ಹೇಳಿ ಕೇಸ್ ಆಗ್ಬೋದು. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಹೋಗೋಕ್ಕಿಂತ ಮುಂಚೆ ಒಂದು ಉದಾಹರಣೆ ಮೂಲಕ ಹೋಗೋಣ. ನಿಮ್ಮ ಅಪ್ಪ ಏನು ಮಾಡ್ತಾರೆ, ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಮೈನರ್ ಇರ್ತೀರಿ. ಮೈನರ್ ಅಂತ ಹೇಳಿದ್ರೇನು, 18 ಇಯರ್ಸ್ಗಿಂತ ಮುಂಚೆ. ಆವಾಗ ಪ್ರಾಪರ್ಟಿ ಮಾರ್ತಾರೆ. ನೀವು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ದಾವೆ ಹೂಡಲಿಕ್ಕೂ ಬರೋದಿಲ್ಲ, ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಎಕ್ಸಾಂಪಲ್, ನೀವು 13 ವರ್ಷ ಇದ್ದೀರಿ ಅಂತ ಹೇಳಿ ತಿಳಿಯೋಣ. ಆವಾಗ ನೀವು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಏನು ಗಾರ್ಡಿಯನ್ ಥ್ರೂ ಹೋಗಬೇಕಾಗತ್ತೆ ಒಂದು. ನೆಕ್ಸ್ಟ್, ಯಾವಾಗ ನಿಮ್ಗೆ 18 ವರ್ಷ ಆಗತ್ತೆ, ಆವಾಗ ಅವತ್ತಿಂದ ಹಿಡ್ದು 3 ವರ್ಷದ ತನಕ ಕಾಲಾವಧಿಯಲ್ಲಿ ನೀವು ಕೇಸ್ ಹಾಕ್ಬೋದು ಫ್ರೆಂಡ್ಸ್. ಒಂದು ಕಾನ್ಸೆಪ್ಟು ಮುಗೀತಿಲ್ಲಿ. ಎರಡನೇ ಕಾನ್ಸೆಪ್ಟಿಗೆ ನಾವು ಹೋಗೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ತಿಳ್ಕೊಳ್ರಿ. ಎರಡನೇ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 18 ವರ್ಷ ಇದ್ದೀರಿ, 18 ವರ್ಷ ಆಲ್ರೆಡಿ ಆಗಿದ್ರೆ ನೀವು ಮೇಜರ್ ಇದ್ದೀರಿ, ಮೇಜರ್ ಲೀಗಲ್ ಹೇರ್ ಇದ್ದೀರಿ ಅಂತ ಹೇಳಿ ತಿಳಿಯೋಣ. ಅವಾಗ ನಿಮ್ಮ ಅಪ್ಪನೇ ಹಿಡಿಯೋಣ, ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಅವಾಗ ನೀವು ಎಷ್ಟು ಟೈಮ್ ತನಕ ನಿಮ್ಮ ಕಾಲಾವಕಾಶ ಇರ್ತದೆ? ಆವಾಗಲೂ ಕೂಡ 3 ವರ್ಷ ಇರ್ತದೆ. ಆದರೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತೇ ಇಲ್ಲ ಅವ್ರು ಮಾರಿದ್ದು. ಯಾವಾಗ ಗೊತ್ತಾಗುತ್ತೆ ಅದಕ್ಕೆ ನಾವು ಲಾ ಲ್ಯಾಂಗ್ವೇಜಲ್ಲಿ, ಲೀಗಲ್ ಲ್ಯಾಂಗ್ವೇಜಲ್ಲಿ ಏನಂತ ಹೇಳ್ತೇವೆ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೇವೆ. ಕಾಸ್ ಆಫ್ ಆ್ಯಕ್ಷನ್ ಯಾವಾಗ ಅರೈಸ್ ಆಗುತ್ತೆ, ನಿಮ್ಗೆ ಯಾವಾಗ ನಾಲೆಜಿಗೆ ಬರುತ್ತೆ, ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಅವತ್ತಿಂದ ಹಿಡಿದು 3 ವರ್ಷದ ತನಕ ನೀವು ಟೈಮ್ ಲಿಮಿಟ್ ಕೊಡುತ್ತೆ. ನಿಮಗೆ 3 ವರ್ಷದೊಳಗೆ ನೀವು ಕೇಸ್ ಆಗಬೇಕು, ಅದು ಕೇಸು ಸ್ಟ್ಯಾಂಡ್ ಆಗುತ್ತೆ. ಇನ್ನು ಕೇಸ್ ಸ್ಟ್ಯಾಂಡ್ ಆಗಿಲ್ಲ, ಇಲ್ಲ ನಮ್ಮ 5 ವರ್ಷ ಆಯಿತು ಹೋಗಿಲ್ರಿ, ನಾವು ಏನು ಮಾಡಬೇಕು ಅಂಥೇಳಿ ಕೋರ್ಟಿಗೆ ನೀವು ಅಪ್ರೋಚ್ ಮಾಡಬೇಕು. ಫೈಲ್ ಆಗೋಕ್ಕಿಂತ ಮುಂಚೆ ನೀವು ಯಾಕೆ ಮಲ್ಕೊಂಡಿದ್ರಿ ಅಂಥೇಳಿ ಕೋರ್ಟ್ ಏನು ಕೇಳುತ್ತೆ ಅಂತ ಹೇಳಿದ್ರೆ, ನೀವೇನು ಮಲ್ಕೊಂಡಿದ್ರಾ, ನಿಮ್ಗೇನಾಗಿತ್ತು, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಕೋರ್ಟಲ್ಲಿ ನಿಮ್ಮ ಕೇಸು ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. 3 ವರ್ಷದೊಳಗೆ ಫೈಲ್ ಮಾಡಬೇಕಾಗತ್ತೆ, ಮೈನರ್ದು ಮೇಜರ್ದು. ಇನ್ ಕೇಸ್ ನಿಮಗೆ ಮತ್ತೂ ಡೌಟ್ ಇತ್ತು, ಬೇರೆ ಆಸ್ತಿ ಸಂಬಂಧಪಟ್ಟಂತೆ, ಇಲ್ಲಾಗಿದ್ರೆ ಏನಾದ್ರು ಒಂದು ಲೀಗಲ್ ಅಡ್ವೈಸ್ ಬೇಕಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಲೀಗಲ್ ಅಡ್ವೈಸ್ ಪಡ್ಕೊಳ್ಬೋದು ಫ್ರೆಂಡ್ಸ್. ಬಿ ಅಲರ್ಟ್ ಆಗಿರ್ರಿ. ಥ್ಯಾಂಕ್ ಯು.